ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಹೆಚ್ಚಾರ್. ಸ್ನೇಹಿತರೆ, 5 ಮತ್ತು 8ನೇ ತರಗತಿಗಳಿಗೆ 2022 ಮತ್ತು 2023ನೇ ಶೈಕ್ಷಣಿಕ ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆ ಅಥವಾ ಮಂಡಳಿ ಪರೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಸೊ ಈ ವಿಚಾರವಾಗಿ ತಮ್ಮೊಟ್ಟಿಗೆ ಕೆಲ ಅಂಶಗಳನ್ನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡೋದಕ್ಕೆ ಬಯಸ್ತೇನೆ. ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದ ರಾಜ್ಯ ಪಠ್ಯಕ್ರಮದ ಎಲ್ಲ ಶಾಲೆಗಳಲ್ಲಿ 5 ಮತ್ತು 8ನೇ ತರಗತಿಗಳಿಗೆ ವಾರ್ಷಿಕ ಪರೀಕ್ಷೆ ನಡೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಅಂತಕ್ಕಂಥದ್ದು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSEAB ಈ ಪರೀಕ್ಷೆಯನ್ನು ನಡೆಸಲಿದೆ. ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಸುತ್ತಲೆಯನ್ನು ಹೊರಡಿಸಿದೆ ಅಂತಕ್ಕಂಥದ್ದು. ಮಕ್ಕಳಲ್ಲಿ ಕಲಿಕಾ ಕೊರತೆಯನ್ನು ತುಂಬುವ ನಿಟ್ಟಿನಲ್ಲಿ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಅನುಷ್ಠಾನ ಆಗಿದೆ. ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನ ಇದ್ದು ವಾರ್ಷಿಕ ಪರೀಕ್ಷೆಗಳನ್ನು ನಿರ್ವಹಣೆಯನ್ನು ಮಾಡ್ತಾ ಇಲ್ಲ. ಸೊ ಹಾಗಾಗಿ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳ ಒಟ್ಟಾರೆ ಸಾಧನೆಯನ್ನು ಅಂದಾಜು ಮಾಡುವ ಸಲುವಾಗಿ ಮಂಡಳಿ ಪರೀಕ್ಷೆಯನ್ನು ನಡೆಸಲಾಗ್ತದೆ ಅಂತಕ್ಕಂಥದ್ದು. ಏಕರೂಪದ ಸಾಧನ ಮತ್ತು ತಂತ್ರ ಬಳಸಿ ಮೌಲ್ಯಮಾಪನ ನಡೆಸಿ ವಿಶ್ಲೇಷಿಸುವ ಅಗತ್ಯತೆಯೂ ಕೂಡ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸುತ್ತೋಲೆಯಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು. KSEAB ಪ್ರಶ್ನೆ ಪತ್ರಿಕೆಯನ್ನು ರೂಪಿಸಿ ಸರಬರಾಜು ಮಾಡಿ ಶಾಲಾ ಹಂತದಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಬಳಿಕ ಮೌಲ್ಯಾಂಕನವನ್ನು ಮಾಡಿ ವಿಶ್ಲೇಷಣೆ ಮಾಡಿ ಆ ಒಂದು ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯ ಬಲವರ್ಧನೆಗೆ ಅನುಕೂಲವನ್ನು ಮಾಡಿಕೊಡಲಾಗುತ್ತೆ ಅಂತಕ್ಕಂಥದ್ದು. ಸೊ ಈಗಾಗಲೇ ಅರ್ಧ ಶೈಕ್ಷಣಿಕ ವರ್ಷ ಮುಕ್ತಾಯಗೊಂಡಿರುವುದರಿಂದ ಉಳಿದ ಅರ್ಧ ವರ್ಷದ ಪಠ್ಯವಸ್ತುವನ್ನು ಆಧರಿಸಿ 5 ಮತ್ತು 8ನೇ ತರಗತಿಗಳಿಗೆ 50 ಅಂಕಗಳಿಗೆ ನಿಗದಿಪಡಿಸಿರ್ತಕ್ಕಂಥ 2 ಗಂಟೆ ಅವಧಿಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಇದರಲ್ಲಿ 40 ಅಂಕಗಳು ಲಿಖಿತ, 10 ಅಂಕಗಳಿಗೆ ಮೌಖಿಕ ಪರೀಕ್ಷೆ ಇರುತ್ತೆ ಅಂತಕ್ಕಂಥದ್ದು. ತಾಲೂಕು ಮಟ್ಟದಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆ ನಡೆಯುತ್ತೆ. ಪರೀಕ್ಷೆ ಮತ್ತು ನಿರ್ವಹಣಾ ವೆಚ್ಚವನ್ನು ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿ KSEAB ಭರಿಸಲಿದೆ ಅಂತಕ್ಕಂಥದ್ದು. ಜೊತೆಗೆ ಕನಿಷ್ಠ 25 5ನೇ ತರಗತಿ ವಿದ್ಯಾರ್ಥಿಗಳಿರ್ತಕ್ಕಂಥ ಶಾಲೆ ಮತ್ತು ಕನಿಷ್ಠ 50 ಮಕ್ಕಳು ಇರ್ತಕ್ಕಂಥ 8ನೇ ತರಗತಿ ಶಾಲೆ ಅದು ಪರೀಕ್ಷಾ ಕೇಂದ್ರ ಆಗುತ್ತೆ ಅಂತಕ್ಕಂಥದ್ದು. ಉಳಿದಂತೆ ಬೇರೆ ಶಾಲೆಯಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತಕ್ಕಂಥದ್ದು. ಜೊತೆಗೆ ಜನವರಿ 2ನೇ ವಾರದಲ್ಲಿ ಶಾಲೆಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಯು ಕೂಡ ತಲುಪುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಲಾಗಿದೆ. March 9ರಿಂದ March 17ರವರೆಗೆ ಪರೀಕ್ಷೆ ನಡೆಯುತ್ತೆ. March 21ರಿಂದ March 28ರವರೆಗೆ ಮೌಲ್ಯಮಾಪನ ಪ್ರಕ್ರಿಯೆ ನಡೆಯುತ್ತೆ. ಜೊತೆಗೆ March 31ರಿಂದ April 5ರವರೆಗೆ ಫಲಿತಾಂಶವನ್ನು ಸಿದ್ಧಪಡಿಸ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಜೊತೆಗೆ April 8ರಿಂದ April 10ರವರೆಗೆ ಫಲಿತಾಂಶ ಪ್ರಕಟಣೆಯನ್ನು ಕೂಡ ಮಾಡಲಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಲಾಗಿದೆ. ಒಟ್ಟಾರೆಯಾಗಿ ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ ಇದೇ ಶೈಕ್ಷಣಿಕ ವರ್ಷದಲ್ಲಿ 5 ಮತ್ತು 8ನೇ ತರಗತಿಗಳಿಗೆ 50 ಅಂಕಗಳಿಗೆ ಒಂದು ಮಂಡಳಿ ಪರೀಕ್ಷೆ ನಡೀತಾ ಇದೆ ಅಂತಕ್ಕಂಥದ್ದು. ಸೊ ಇದಕ್ಕೆ ಎಲ್ಲ ಸಿದ್ಧತೆಯು ಕೂಡ ಮುಂದೆ ನಡೀತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲಾಖೆಯ ಸುತ್ತಲೆಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗಿದೆ. ಸೊ ಇದೊಂದು ಹೊಸ ಪ್ರಯತ್ನ ಆದಾಗ್ಯೂ ಕೂಡ ಈ ಒಂದು ಹೊಸ ಪ್ರಕ್ರಿಯೆಗೆ ಯಾವ ರೀತಿ ನಮ್ಮ ಮಕ್ಕಳನ್ನು ಸಿದ್ಧತೆಯನ್ನು ಮಾಡಬೇಕು ಅಂತಕ್ಕಂಥ ಮಾರ್ಗದರ್ಶಿ ಸೂತ್ರಗಳು ಕೂಡ ಇಲಾಖೆಯಿಂದ ಬರ್ತಕ್ಕಂಥ ಸಾಧ್ಯತೆ ಇದೆ. ಸೊ ಈ ಒಂದು ವಿಚಾರವನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಎಲ್ಲರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.